There is only one group, that is Congress group. Sir, ನೀವು ಬೀದರ್ದಿಂದ ಬಂದು ಒಂದೇ ಗ್ರೂಪ್ ಅಂತ ಹೇಳ್ತಿದ್ದೀರಿ, ಇಲ್ಲಿ ಅವರು ಒಂದೇ ಗ್ರೂಪ್ ಅಂತ ಹೇಳಿ ಇಬ್ರು ಬಾಜು ಕೂತಿದ್ದಾರೆ. ನೋಡಿ ಪಕ್ಷ ಇದೆ, ಇವತ್ತು ಎಲ್ಲರೂ ಪಕ್ಷದ ಒಂದು ಛತ್ರಛಾಯೆಯಲ್ಲಿ ಪಕ್ಷದ ಅಡಿಯಲ್ಲಿ ಎಲ್ಲರೂ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಭದ್ರಾಗಿದ್ದೀವಿ ಅಂತ ಹೇಳಿ ಎಲ್ಲರೂ ಹೇಳಿದ್ದಾರೆ. ಮತ್ತೆ ಕ್ವಶನ್ ಆಫ್ ಮೈ ಕಮಿಂಗ್ ಫ್ರಮ್ ಬೀದರ್ ಡಸಂಟ್ ಅರೈಸ್. ಐ ಹ್ಯಾವ್ ಕಮ್ ಎಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್. I have come from Bangalore. I am not confined to Bidar. No, thinking is tomorrow I have got one program in Hubballi also. Meanwhile, when there is some issue, a small issue in Belgaum, so I came and I had a discussion. I had a discussion with all the leaders, and that has been totally resolved. No, if it was a local issue, was there a need for the JPCC working president to intervene in this? No, no. In each and every party, small small issues will be there. There is no need to. make it out of proportion or something like that. ನೋಡಿ, ಯಾವ ಸಮಸ್ಯೆನೂ ಇಲ್ಲ, ಯಾವುದು ಡ್ಯಾಮೇಜ್ ಇಲ್ಲ. ಕಾಂಗ್ರೆಸ್ ಪಕ್ಷ ಇದೊಂದು ಸಮುದ್ರ ತರ ಅತ್ಯಂತ ಇಡೀ ಜಗತ್ತಿನಲ್ಲೇ ಎಲ್ಲಕ್ಕಿಂತ ದೊಡ್ಡ ಪಕ್ಷ ಇದೆ. ಒಂದು ಪರಿವಾರದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಭೇದ ಇರ್ತವೆ, ಇದು ಭಿನ್ನಾಭಿಪ್ರಾಯ ಅಲ್ಲ, ವಿಚಾರಗಳಿರ್ತದೆ. ಯಾವ ಸುನಾಮಿನೂ ಇಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನೀವು ನೋಡ್ತಿರುವಂತಹ ಬೆಳವಣಿಗೆಗಳು ಈ ಕ್ಷಣ ಅಲ್ಲಿಗ ಜಂಟಿ ಸುದ್ದಿಗೋಷ್ಠಿ ಶುರುವಾಗ್ತಾ ಇದೆ. ಅದನ್ನ ಕಾರ್ಯಾಧ್ಯಕ್ಷರು ಈ ಚುನಾವಣೆಯ ನೇತೃತ್ವ ವಹಿಸಿ ಸಮಸ್ಯೆ ಪರಿಹಾರ ಮಾಡುವಂತ ಪ್ರಯತ್ನ ಮಾಡಿದ್ರೆ ಯಶಸ್ವಿ ಕೂಡ ಆಗಿದೆ. ನಾವು ಕಳೆದ ಒಂದು ವಾರದಿಂದ ಕೂಡ ಹೇಳ್ತಾ ಇದ್ದೇವೆ, ಪದೇ ಪದೇ ಇದು ಸ್ಥಳೀಯ ಸಮಸ್ಯೆವಾಗಿದೆ, ಸ್ಥಳೀಯ ಮುಖಂಡರಲ್ಲಿ ನಾವು ಬಗೆಹರಿಸ್ಕೊಳ್ತೇವೆ ಅಂತ ಪದೇ ಪದೇ ನಾ ಹೇಳಿದ್ದೀನಿ. ಅದರಲ್ಲೇನು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈಗ ನಾವು ಸ್ಥಳೀಯ ಮುಖಂಡರು ಕೂತಿದ್ದೀವಿ, ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ಪರಿಹಾರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಕಾರ್ಯಾಧ್ಯಕ್ಷ ಹೇಳಿದಂಗೆ ಕಮ್ಯುನಿಕೇಶನ್ ಗ್ಯಾಪ್ನಿಂದ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ. ಅವರು ನಿನ್ನೆ ಕೂಡ ನಮ್ಮ ಜೊತೆ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ. ಈಗ ತಾನೇ ರಮೇಶ್ ಜಾರಕಿಹೊಳಿ ಜೊತೆ ಕೂಡ ನಾವು ಸಂಪರ್ಕ ಮಾಡಿ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕಂದ ಅವರ ಸೂಚನೆ ಮೇರೆಗೆ ಇದು ಪರಿಹಾರ ಮಾಡಿದ್ವಿ. ಇದನ್ನ ಸ್ಟೇಟ್ ಬ್ಯಾಂಕ್ ಈಗ ಅವಿರೋಧ ಆಗಿದೆ, ಇಬ್ಬರು ಅವಿರೋಧ ಆಗಿದ್ದಾರೆ. ಸೊ ನಮ್ಮ ಸಮಸ್ಯೆಯನ್ನ ನಾವು ಪಕ್ಷದ ಇದ್ರೆ ನಾವು ಇವತ್ತು ಬಗೆಹರಿಸಿದ್ದೀವಿ. ಬೋತ್ ಸೈಡ್ ಖಂಡಿತ ಖಂಡಿತ ಆಗಿದೆ. ರಮೇಶ್ ಜಾರಕಿಹೊಳಿ ಅವರ ಸಲಹೆಗಳನ್ನ ಜಸ್ಟ್ ಕಾರ್ಯಾಧ್ಯಕ್ಷರು ಮಾತಾಡಿದ್ದಾರೆ, ನಾನು ಕೂಡ ಮಾತಾಡಿದ್ದೇವೆ. ಅವ್ರ ಸೂಚನೆ ಮೇರೆಗೆ ಸ್ಥಳೀಯ ಮುಖಂಡರು, ಶಾಸಕರು, ಗ್ರಾಮೀಣ ಶಾಸಕರ ಒಮ್ಮತದಿಂದ ಪರಿಹಾರ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಇಲ್ಲ ಇಲ್ಲ, ಇದ್ರಾಗ ರಿಸ್ಪೆಕ್ಟ್ ಔಟ್ ಆಗೋದು ಪ್ರಶ್ನೆ ಅಲ್ಲ. ನಾನು ಪದೇ ಪದೇ ಹೇಳ್ತಾನೆ ಇದ್ದೆ, ನಾವು ಸ್ಥಳೀಯವಾಗಿ ಸಮಸ್ಯೆ ಇದೆ, ಸ್ಥಳೀಯವಾಗಿ ನಾವು ಪರಿಹಾರ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸ್ಥಳೀಯವಾಗಿ ನಾವು ಪರಿಹಾರ ಮಾಡಿದ್ವಿ. ಇಲ್ಲ ಇಲ್ಲ, ಅದು ಬೇರೆ, ಅದು ಅದಕ್ಕೂ ಪಿಎಡಿ ಬೇಕು ಸಂಬಂಧ ಇಲ್ಲ. ನೀವು ಎಲ್ಲಾರ ಅದಕ್ಕೆ ಕರೆಕ್ಟ್ ಮಾಡಿ ಉಗ್ರ ನಿರ್ಧಾರ ಇಲ್ಲ. ಇದೇನಾದ್ರು ಸಮಸ್ಯೆ ಆದ್ರೆ ಈಗೆಲ್ಲ ಒಮ್ಮತ್ತಾಗಿದೆ, ಇದೆ ಪ್ರಶ್ನೆ. ಇಲ್ಲಿ ಹರ್ಟ್ ಆಗುವಂತ ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ಬೇಕು, ಇದು ಸಾಲ್ವ್ ಆಗಿದೆ ಅಂತ. ಮುಂದಿನ ಯಾವುದೇ ನಿರ್ಧಾರ ನೀವು ಇರ್ತೀರಿ, ನಾವು ಇರ್ತೀವಿ. ಈಗ ಪಿಎಡಿ ಬ್ಯಾಂಕ್ ಸಂಬಂಧಪಟ್ಟಿದೆ, ಪಿಎಡಿ ಬ್ಯಾಂಕ್ ಸೌಹಾರ್ದ ಇದ್ದಂತ ಬಗೆಹರಿದಿದೆ. ಸೊ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ನಮ್ಮ ಪಕ್ಷದ ಮುಖಂಡರು ಕೂಡ ನಮಗೆ ಸೂಚನೆ ನೀಡಿದ್ರು, ಮುಖಂಡರು ಬೆಂಗಳೂರಿಂದ. ಸೊ ಅದಕ್ಕೆ ನಾವು ಬಗೆಹರಿಸಿದ್ವಿ. ಖಂಡಿತ ಖಂಡಿತ, ಲೋಕಸಭೆಯಲ್ಲಿ ನಾವು ಹೇಳಿದಿಲ್ಲ, ಇಂಥ ಚುನಾವಣೆ ಈಗಾಗಲೇ ಬಹಳಷ್ಟು ಮಾಡಿದೀವಿ. ನಾವು ಮುಂಚೆನೂ ಹೇಳಿದ್ದೀವಿ, ಬಹಳಷ್ಟು ಕಡೆ ನಾವು ದೂರ ಇದ್ರು ಕೂಡ ಎಮ್ ಎಲ್ ಎ ಎಂ ಪಿ ಇಲೆಕ್ಷನ್ ಎಲ್ಲ ಮಾಡಿದ ಉದಾಹರಣೆ ಸಾಕಷ್ಟು ಇದೆ. ಮುಂದೂ ಕೂಡ ನಮ್ಮಲ್ಲಿ ಎಷ್ಟೇ ಸಮಸ್ಯೆ ಇದ್ರು ಕೂಡ ನಾವು ಪಕ್ಷದ ಚಿಹ್ನೆ ಮೇಲೆ ಬಂದಾಗ ನಾವು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಹೌದು, ಅದ್ರಲ್ಲಿ ಅವಕಾಶ ಇದ್ದಾಗ ಮಾಡ್ಲಿಕ್ಕೆ ಮಾಡಿ ತಪ್ಪೇನಿಲ್ಲ, ಮಾಡ್ತೀವಿ. ಈಗ ಎರಡು ಗುಂಪು ನಮ್ದಿದೆ, ಪಕ್ಷ ಹೊರಟು ಹೋಗ್ಬಿಡುತ್ತೆ ನಾಯಕರಷ್ಟೇ ಬೆಳಿತಾರೆ. ಇಲ್ಲ, ಈಗೂ ನೀವು ಗೋಕಾಕ್ ಚುನಾವಣೆ ತಗೊಂಬಂದ್ರೆ ಕಳೆದ 20 ವರ್ಷಗಳಿಂದ ಅಲ್ಲಿ ಪಕ್ಷೇತರ, ಇವತ್ತೇನು ಹೊಸದಲ್ಲ. ಲಾಸ್ಟ್ 20 ಇಯರ್ಸ್ ಇಂದ ಅಲ್ಲಿ ಸಿಂಬಲ್ ಮ್ಯಾಗ ಚುನಾವಣೆ ಆಗಿಲ್ಲ, ಹೊಸದಲ್ಲ.
ಮತ್ತು ಬೆಳಗಾವಿ ಚುನಾವಣೆ ಪೀರಿಯಡ್ ಆಗಿದ್ದು ಕೂಡ ಇದು ಪಕ್ಷದ ಮೇಲೇನಾಗಿಲ್ಲ, ಇದು ವೈಯಕ್ತಿಕ ಮ್ಯಾಗ ಆಗಿದೆ. ಹೀಗಾಗಿ ಇಲ್ಲಿ ಪಕ್ಷ ಪ್ರಶ್ನೆ ಬಂದಿಲ್ಲ. ಸೊ ಹೀಗಾಗಿ ಒಮ್ಮತ ಅವಿರೋಧ ಆಯ್ಕೆ ಮಾಡಿದ್ರು ಯಾವುದೇ ತಪ್ಪೇನಿಲ್ಲ, ತೊಂದರೆ ಇಲ್ಲ, ಇದು ಪರಂಪರೆ. ನೋಡಿ, ಅವ್ರದವ್ರದ್ದು ವೈಯಕ್ತಿಕವಾದಂತ ಪೂಜೆ ಕಾರ್ಯಕ್ರಮದಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೌದು ಇಲ್ಲ, ಅವ್ರ ಜೊತೆ ನಾವು ಫೋನ್ ಅಲ್ಲಿ ಮಾತಾಡಿದ್ವಿ, ಅವ್ರು ಮಾತಾಡಿದ್ರೆ ಜಸ್ಟ್ ನಾವು ಮಾತಾಡಿದ್ವಿ, ಅವ್ರ ಸಲಹೆ ತಂದ. ಇನ್ನು ಅವ್ರು ಬರ್ತಾರ, ಅವ್ರು ಬಂದಾಗ ಉಪಾಧ್ಯಕ್ಷ ಸ್ಥಾನಕ್ಕೆ ಬಾಬು ಸಾಹೇಬ್ ಜಮಾದಾರ್ ಅವರ ಅಪ್ಲಿಕೇಶನ್ ಬಂದಿದೆ. ನೀವು ನೋಡ್ತಿರುವಂತಹ ಎಲ್ಲ ಸದಸ್ಯರು ಕೂಡ ಈ ಕ್ಷಣ ಲೈವ್ ವಿಜುವಲ್ಸ್ ಅವರೆಲ್ಲರೂ ಕೂಡ ಬಂದು KPCC ಕಾರ್ಯಾಧ್ಯಕ್ಷನ ಭೇಟಿ ಮಾಡಿ ನಮಸ್ಕಾರ ಮಾಡ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರ ಪರಿಚಯವನ್ನು ಕೂಡ ಮಾಡಿಕೊಡ್ತಿದ್ದಾರೆ. 9 ಅವರ ಟೀಮ್ ಮೆಂಬರ್ಸ್ ಅಕ್ಕ ಅವರು ಬಣ ಅಂತ ಏನು ಹೇಳಿದ್ರು ಅವರೆಲ್ಲರೂ ಕೂಡ ಮಾತಾಡಿದ್ದಾರೆ. ಜಂಟಿ ಸುದ್ದಿಗೋಷ್ಠಿ ವಿಲ್ ಟ್ರೈ ಟು ಗೋ, ಇಲ್ಲಿ ನಡೆದಿರುವಂತಹ ಬೆಳವಣಿಗೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತಿದ್ದೀವಿ. ಎಸ್, ಸ್ಥಳೀಯ ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸ್ಕೊಂಡ್ಬಿಟ್ವಿ ನಾವು ಅನ್ನೋದನ್ನ ನೀಟಾಗಿ ಇವಾಗ ಪತ್ರಿಕಾಗೋಷ್ಠಿಯಲ್ಲಿ ಕೂತು ಹೇಳ್ತಿದ್ದಾರೆ. ಸ್ಥಳೀಯ ಮಟ್ಟದ ಸಮಸ್ಯೆ ಆದರೆ ದೆಹಲಿಯ ಅಂಗಳಕ್ಕೂ ತಲುಪಿ ಎಲ್ಲರೂ ತಲೆ ಕೆಡಿಸ್ಕೊಂಡು ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಕ್ಯಾಬಿನೆಟ್ ಸಚಿವರಿಂದ ಹಿಡಿದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಎಲ್ಲ ಮಟ್ಟದಲ್ಲೂ ಕೂಡ ಈ ಬೆಳವಣಿಗೆ ಪಡ್ಕೊಂಡಿದ್ದು. ಫೈನಲಿ KPCC ಕಾರ್ಯಾಧ್ಯಕ್ಷರು ಬಂದು ಅದನ್ನು ಸಾಲ್ವ್ ಮಾಡಿದ್ದಾರೆ, ಈಶ್ವರ್ ಖಂಡ್ರೆ ಅವರು. ಹಾಗಾಗಿನೇ ಇದು ಸೌಹಾರ್ದಯುತವಾಗಿ ಇಲ್ಲಿಗೆ ಮುಗಿದಿದೆ ಅಂತ ಅನ್ನಿಸ್ತಾ ಇದೆ. ಅವಿರೋಧ ಆಯ್ಕೆ ಬಳಿಕ ಮಾನ್ಯ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರಕ್ಕೆ ಯಾವುದೇ ಗಂಡಾಂತರ ಇಲ್ಲ, ಸ್ಥಳೀಯ ಮಟ್ಟದ ಸಮಸ್ಯೆಗೂ ಸರ್ಕಾರಕ್ಕೂ ಲಿಂಕ್ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸ್ಥಳೀಯ ಮಟ್ಟದ ಸಮಸ್ಯೆ ಅದನ್ನು ಬಗೆಹರಿಸ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಕ್ಷಣ ನೋಡ್ತಿರುವಂಥ ವಿಜುವಲ್ಸ್ KPCC ಕಾರ್ಯಾಧ್ಯಕ್ಷರು, ಎಡಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಬಲಭಾಗದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೆಲ್ಲರೂ ಬಂದು ಒಂದು ಹಂತಕ್ಕೆ ಮೀಟ್ ಮಾಡಿದಂಥ ಗಳಿಗೆ ಇದು. ಆದರೆ ಅವ್ರು ಮೀಟ್ ಮಾಡ್ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಈ ಕಡೆ ಬಂದ್ಬಿಟ್ರು, ಬೇಡ ಯಾಕೆ ಬೇಕು ಅಂತ. ಯಾಕೆಂದರೆ ಅವ್ರ ಬಣದಲ್ಲಿ ಅವರೆಲ್ಲರೂ ಈಗ ಒಂದಾಗಿ KPCC ಕಾರ್ಯಾಧ್ಯಕ್ಷರನ್ನು ನಮಸ್ಕಾರ ಹೇಳ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಣದವರು 9, ಅಕ್ಕ ಅವ್ರ ಜೊತೆ 9 ಇಲ್ಲೇ ಇದೀವಿ ನೋಡ್ರಿ ನಾವು, ಎಲ್ಲೂ ಯಾರ ಬಣಕ್ಕೂ ಸೇರಿಲ್ಲ, ಹೋಗಿಲ್ಲ. ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರು ಭೇಟಿ ಮಾಡಿದಂಥ ಸಂದರ್ಭದ ಒಂದಷ್ಟು ವಿಜುವಲ್ಸನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅಲ್ಲಿ ಮಧ್ಯ ಅಂದರೆ KPCC ಕಾರ್ಯಾಧ್ಯಕ್ಷರು ಕೂತಿದ್ರು, ಎಡಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಕೂತಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಲಭಾಗದಿಂದ ಬರ್ತಿದ್ದಾರೆ. ಬರ್ತಿದ್ದಂಗೆನೆ ಈಶ್ವರ್ ಖಂಡ್ರೆ ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ರು, ಅವ್ರು ಎದ್ರು ಎದ್ದು ಮುಂದಕ್ಕೆ ಹೋದ್ರು, ಅವ್ರ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಂಗೆ ಮೂವ್ ಆದರು, ಸತೀಶ್ ಜಾರಕಿಹೊಳಿ ಹಂಗೆ ಹಿಂದಕ್ಕೆ ಬಂದರು. ಗೊತ್ತಿಲ್ಲ, ಇನ್ನೂ ಕೂಡ ಒಂದು ಹಸ್ತಲಾಘವ ನಮಸ್ಕಾರ ಮಾಡಿದಂಗೆ ಕಾಣಿಸ್ತಿಲ್ಲ ವಿಜುವಲ್ಸಲ್ಲಿ. ಲೆಟ್ ಸಿ, ಎಲ್ಲವೂ ಸರಿ ಇದೆ ಅನ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತಲೂ ಅನ್ನಿಸ್ತಿದ್ಯೇನೋ. ಇವರಕ್ಕೆ ಹಿಂದಕ್ಕೆ ಬಂದ್ಬಿಟ್ರು, ಮುಂದಕ್ಕೆ ಹೋಗೊಂದ್ಸರಿ ನಾನು ಇದೀನಪ್ಪ ಡೋಂಟ್ ವರಿ ಅಂತಲೂ ಅನ್ನಲಿಲ್ಲ. ಬಟ್ ಸ್ಟಿಲ್ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡಿದ್ದೀವಿ ಅನ್ನೋ ಸ್ಟೇಟ್ಮೆಂಟ್ ಬಂದಿದೆ ಈ ಕ್ಷಣಕ್ಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ಇದೆ ಸರಿ ಇಲ್ಲ ಅನ್ನೋದೇ ಒಂದಷ್ಟು ಅಂಡರ್ ಕರೆಂಟಲ್ಲಿ ಏನೇನೋ ಅನ್ನಿಸ್ತಾ ಇದೆ, ಜನಕ್ಕೂ ನೋಡ್ತಿದ್ದಾರೆ. ಸೆಲ್ಫ್ ಎಕ್ಸ್ಪ್ಲನೇಟರಿ, ಎಲ್ಲರಿಗೂ ಅವ್ರಿಗೆ ಅರ್ಥ ಆಗುತ್ತೆ ಅಲ್ಲಿರುವಂಥ ಬೆಳವಣಿಗೆಗಳು.